ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶಿಯಲ್ಕ್ ಅಟಾರ್ನಿ ಅಟ್ಲಾ ಈ ಸೀರೀಸ್ನ ಮೊದಲನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮತ್ತು ಬ್ರೇಕ್ ಡೌನ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಕನ್ನಡ ಕಾಮಿಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂತೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಎಪಿಸೋಡ್ ಶುರುವಾಗ್ತಿದ್ದಂಗೆನೆ ಇಲ್ಲಿ ಜೆನಿಫರ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಕೋರ್ಟಲ್ಲಿ ಯಾವ ರೀತಿ ವಾದ ಮಾಡೋದು ಅಂತಂತೇಳಿ. ಮತ್ತು ಅದಕ್ಕೋಸ್ಕರ ಅವಳ ಫ್ರೆಂಡ್ ನಿಕ್ಕಿ ಕೂಡ ಅವಳಿಗೆ ಮೋಟಿವೇಶನ್ ಮಾಡ್ತಾ ಇರ್ತಾಳೆ, ನೀನು ತುಂಬ ಚೆನ್ನಾಗಿ ವಾದ ಮಾಡ್ತೀಯ ಅಂತಂತೇಳಿ. ಅದು ಅಲ್ಲದೆ ಅವಳು ಇನ್ನೊಂದು ಸೀಕ್ರೆಟನ್ನು ಬಿಟ್ಕೊಡ್ತಾಳೆ, ಆಲ್ರೆಡಿ ಇಲ್ಲಿ ಶಿಯಲ್ಕ್ಕಾಗಿ ಜೆನಿಫರ್ ಬದಲಾಗಿದ್ದಾಳೆ ಅಂತಂತೇಳಿ. ಇನ್ನೇನು ಅವರವರ ಪ್ರಾಕ್ಟೀಸ್ ಮಾಡಿರೋದನ್ನೆಲ್ಲ ಮುಗಿಸ್ಬಿಟ್ಟು ಇನ್ನೇನು ವಾದ ಮಾಡೋದಕ್ಕೆ ಹೊರಡಬೇಕು, ಅಷ್ಟೊತ್ತಿಗೆ ಜೆನಿಫರ್ ಫೋರ್ತ್ ವಾಲನ್ನು ಬ್ರೇಕ್ ಮಾಡಿ ಆಡಿಯನ್ಸ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಎಸ್, ನಿಕ್ಕಿ ಹೇಳಿದ್ದು ಕರೆಕ್ಟ್, ಆಲ್ರೆಡಿ ನಾನು ಹಲ್ಕ್ ಆಗಿಬಿಟ್ಟಿದ್ದೀನಿ ಅಂತಂತ. ಇದೇನಿದು ಫೋರ್ತ್ ವಾಲ್ ಬ್ರೇಕ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾನಲ್ಲ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಹಂಗಂದ್ರೆ ಇರೋ ಸ್ಟೋರಿಗೆ ಆ್ಯಕ್ಟಿಂಗ್ ಮಾಡೋದನ್ನು ಬಿಟ್ಟು ಕ್ಯಾರೆಕ್ಟರ್ಗಳು ಆಡಿಯನ್ಸ್ ಜೊತೆ ಕನ್ವರ್ಸೇಷನ್ ಮಾಡೋದಕ್ಕೆ ಕ್ಯಾಮ್ರಾನ ನೋಡ್ಕೊಂಡ್ಬಿಟ್ಟು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅದನ್ನೇ ಫೋರ್ತ್ ವಾಲ್ ಬ್ರೇಕ್ ಅಂತೇಳಿ ಕರೀತಾರೆ. ಆ್ಯಕ್ಚುಲಿ ಈ ಥರದ ಕ್ಯಾರೆಕ್ಟರು ಆಲ್ರೆಡಿ ಡೆಡ್ ಪೂಲ್ ಸಿನಿಮಾಗಳಲ್ಲಿ ನಾವು ನೋಡಿದ್ವಿ. ಡೆಡ್ ಪೂಲ್ ಈ ಥರ ಕ್ಯಾಮ್ರಾ ನೋಡ್ಕೊಂಡ್ಬಿಟ್ಟು ಆಡಿಯನ್ಸ್ ಜೊತೆ ಮಾತಾಡ್ತಾ ಸಿಚುವೇಷನನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಸೇಮ್ ಈ ಕ್ಯಾರೆಕ್ಟರ್ ಕೂಡ ಅದೇ ರೀತಿ. ಅವಾಗ ಅವಳು ಫ್ಲ್ಯಾಶ್ ಬ್ಯಾಕ್ ಅನ್ನು ಓಪನ್ ಮಾಡಿ ಶಿಯಲ್ಕ್ ಆರಿಜಿನ್ ಸ್ಟೋರಿಯನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಕೆಲವು ತಿಂಗಳುಗಳ ಹಿಂದೆ ಅವಳ ಕಸಿನ್ ಆಗಿರುವಂಥ ಬ್ರೂಸ್ ಬ್ಯಾನರ್ನ ಜೊತೆಯಲ್ಲಿ ಅವಳು ಟ್ರಿಪ್ ಹೋಗ್ತಾ ಇರ್ತಾಳೆ. ಅಲ್ಲಿ ಬ್ರೂಸ್ ಬ್ಯಾನರ್ ಸ್ಮಾರ್ಟ್ ಅಲ್ಕ್ ಆಗಿರದೆ ಮಾಮೂಲಿ ಬ್ರೂಸ್ ಬ್ಯಾನರ್ ಆಗಿ ಬದಲಾಗಿರ್ತಾನೆ. ಅದಕ್ಕೆ ಕಾರಣ ಏನು ಅಂತಂತೇಳಿದ್ರೆ ಅವನು ಕೈಗೆ ಒಂದು ಡಿವೈಸ್ ಅನ್ನು ಹಾಕ್ಕೊಂಡಿರ್ತಾನೆ, ಅದು ಅವನ ಮ್ಯೂಟೇಷನ್ ಪವರ್ನ ತೆಗೆಸಿ ಅವನು ಬ್ರೂಸ್ ಬ್ಯಾನರ್ ಆಗೋ ರೀತಿ ಮಾಡಿರುತ್ತೆ. ಮತ್ತೆ ಎಂಡ್ ಗೇಮ್ ಟೈಮಲ್ಲಿ ಅವನ ಕೈಗೆ ಏನು ಗಾಯ ಆಗಿತ್ತು ಆ ಇನ್ಫಿನಿಟಿ ಗಾಂಟ್ಲೆಂಟ್ಸಿಂದ, ಸೇಮ್ ಆ ಗಾಯನೂ ಅದೇ ರೀತಿ ಇರುತ್ತೆ. ಅವನು ಈಗಲೂ ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡ್ಬಿಟ್ಟೆ ಓಡಾಡ್ತಾ ಇರ್ತಾನೆ. ಸೇಮ್ ಇದೇ ಗೆಟಪ್ನಲ್ಲಿ ನೀವು ಬ್ರೂಸ್ ಬ್ಯಾನರನ್ನು ಶಾಂಚಿ ಸಿನಿಮಾದ ಪೋಸ್ಟ್ ಕ್ರೆಡಿಟ್ ಸೀನಲ್ಲೂ ಕೂಡ ನೋಡಿದ್ರಿ. ಅಲ್ಲಿ ಬ್ರೂಸ್ ಬ್ಯಾನರ್ ಸ್ಮಾರ್ಟ್ ಅಲ್ತ್ನ ಫಾರ್ಮ್ನಲ್ಲಿ ಇರದೆ ಬದಲಾಗಿ ಈ ಥರ ಬ್ರೂಸ್ ಬ್ಯಾನರ್ ಆಗಿ ಕನ್ವರ್ಟ್ ಆಗಿರ್ತಾನೆ. ಅದಕ್ಕೆ ಕಾರಣ ಏನಪ್ಪ ಅಂತಂತೇಳಿ ತಲೆ ಕೆಡಿಸ್ಕೊಳ್ತಿರೋರಿಗೆ ಈಗ ಅದಕ್ಕೆ ಆನ್ಸರ್ ಸಿಕ್ಕಿರುತ್ತೆ. ಅದಕ್ಕೆಲ್ಲ ಕಾರಣ ಅವನು ಕೈಗೆ ಹಾಕ್ಕೊಂಡಿರೋಂಥ ಆ ಡಿವೈಸ್. ಅಲ್ಲಿ ನೋಡೋದಕ್ಕೆ ಸ್ವಲ್ಪ ಗ್ರೀನ್ ಕಲರ್ ಆಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಸ್ಯಾಂಡ್ಸ್ ಆಫ್ ನಿಶಾಂತಿಗೆ ಹೋಲಿಕೆ ಆಗ್ತಾ ಇದೆ. ಈ ಸ್ಯಾಂಡ್ಸ್ ಆಫ್ ನಿಶಾಂತಿಯ ಬಗ್ಗೆ ಸಾರ್ಸರ್ಸ್ಗಳಿಗೆ ತುಂಬ ಗೊತ್ತಿರುತ್ತೆ. ಅದು ಅಲ್ಲದೆ ಸಾರ್ಸರ್ ಸುಪ್ರೀಂ ಆಗಿರುವಂಥ ವಾಂಗ್ಗೆ ಈ ವಿಚಾರ ಗೊತ್ತಿರೋದ್ರಿಂದ ಅವನು ಮತ್ತೆ ಇಲ್ಲಿ ಬ್ರೂಸ್ ಬ್ಯಾನರ್ನ ಟೆಕ್ನಾಲಜಿ ಇವೆರಡನ್ನೂ ಸೇರಿಸಿ ಈ ಗ್ಯಾಜೆಟನ್ನು ಬಿಲ್ಡ್ ಮಾಡಿರ್ಬೋದು. ಓಕೆ, ಈಗ ಮತ್ತೆ ಕತೆಗೆ ವಾಪಸ್ ಬರೋಣ. ಇವರಿಬ್ಬರು ಈ ಥರ ಕಾರೊಳಗಡೆ ಕೂತ್ಕೊಂಡ್ಬಿಟ್ಟು ರೈಡ್ ಹೋಗ್ತಾ ಹಳೆ ಸೂಪರ್ ಹೀರೋಗಳು ಕ್ಯಾಪ್ಟನ್ ಅಮೆರಿಕಾ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಎದುರುಗಡೆ ಒಂದು ಸಕಾರ್ ಪ್ಲಾನೆಟ್ನ ಒಂದು ಸ್ಪೇಸ್ಶಿಪ್ ಬಂದ್ಬಿಡುತ್ತೆ. ಅದು ಬಂದ ತಕ್ಷಣ ಇಲ್ಲಿ ಜೆನಿಫರ್ಗೆ ಗಾಬರಿ ಆಗೋಗ್ಬಿಟ್ಟು ಕಾರ್ ಡ್ರೈವಿಂಗ್ ಬ್ಯಾಲೆನ್ಸ್ ತಪ್ಪಿ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಅಷ್ಟಕ್ಕೂ ಆ ಟೈಮ್ಗೆ ಅಲ್ಲಿಗೆ ಆ ಸ್ಪೇಸ್ಶಿಪ್ ಯಾಕೆ ಬಂತು ಅಂತ ನೋಡೋದಾದರೆ ಹಲ್ಕ್ ಹೇಳೋ ಪ್ರಕಾರ ಅವರಿಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿರಬಹುದು ಅಂತ ಹೇಳ್ತಾನೆ. ಆದರೆ ಏಕಾಏಕಿ ಆ ಥರ ಅಡ್ಡ ಬಂದಿದ್ದು ನೋಡಿದ್ರೆ ಅದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಂಗಿರಲಿಲ್ಲ, ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಥರ ಇತ್ತು. ಆ್ಯಕ್ಚುಲಿ ಈ ಆಕ್ಸಿಡೆಂಟ್ ಕ್ಲಿಪ್ಪನ್ನು ಮಾರ್ವೆಲ್ ಸ್ಟುಡಿಯೋಸ್ನವರು ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲೇ ಅಪ್ಲೋಡ್ ಮಾಡಿದರು. ಆ ವಿಡಿಯೋನ ನೋಡಾದ್ಮೇಲೆ ಆಡಿಯನ್ಸ್ಗಳು ಅಂದರೆ ಮಾರ್ವೆಲ್ ಫ್ಯಾನ್ಸ್ಗಳು ತುಂಬ ಜನ ಮಾತಾಡ್ಕೊಳ್ತಾ ಇರೋದು ವರ್ಲ್ಡ್ ವಾರ್ ಹಲ್ಕ್ ಮೂವಿ ಬರ್ತಾ ಇದೆ ಅಥವಾ ವರ್ಲ್ಡ್ ವಾರ್ ಹಲ್ಕ್ ಸೀರೀಸ್ ಬರ್ತಾ ಇದೆ ಅಂತಂತೇಳಿ. ಈ ವರ್ಲ್ಡ್ ವಾರ್ ಹಲ್ಕ್ಗೂ ಮತ್ತು ಈ ಸಕಾರ್ ಪ್ಲಾನೆಟ್ನ ಸ್ಪೇಸ್ ಶಿಪ್ಗೂ ಕೂಡ ಏನು ಸಂಬಂಧ ಅಂತಂತ ನೋಡೋದಾದರೆ ಅಲ್ಲಿ ಒಂದು ರೀಸನ್ ಇದೆ. ವರ್ಲ್ಡ್ ವಾರ್ ಹಲ್ಕ್ ಕಾಮಿಕ್ಸ್ನಲ್ಲಿ ಸಕಾರ್ ಪ್ಲಾನೆಟ್ಗೆ ಇದೇ ರೀತಿ ಹಲ್ಕ್ ಹೋಗಿ ಬಿದ್ದಾಗ ಅಲ್ಲಿ ಅವನಿಗೆ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗಿರುತ್ತೆ. ಕೈರಾ ಅಂತನೋ ಒಬ್ಬಳು ಹುಡುಗಿಯನ್ನು ಮದುವೆ ಆಗಿ ಅವನಿಗೆ ಸ್ಕಾರ್ ಅನ್ನೋ ಒಬ್ಬ ಮಗ ಕೂಡ ಹುಟ್ಟಿರ್ತಾನೆ. ಅವನು ಸಕಾರ್ಗೆ ಲೀಡರ್ ಆಗೋ ಮಟ್ಟಕ್ಕೆ ಬೆಳೆದಿರ್ತಾನೆ. ಆದರೆ ಅದೇ ಟೈಮ್ಗೆ ಭೂಮಿಯಿಂದ ಒಂದು ಮಿಸೈಲ್ ಹೊತ್ತು ಬಂದಂಥ ಒಂದು ಯುದ್ಧ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅದರಿಂದ ಅವನು ಅವನ ಫ್ಯಾಮಿಲಿಯನ್ನು ಕಳ್ಕೊಂಡ್ಬಿಡ್ತಾನೆ. ಆಗ ಅವನು ಭೂಮಿ ಮೇಲಿರೋ ಜನಗಳ ಮೇಲೆ ದ್ವೇಷ ಕಟ್ಕೊಂಡ್ಬಿಟ್ಟು ಸ್ಪೇಸ್ ಶಿಪ್ಪನ್ನು ತಗೊಂಡು ಭೂಮಿ ಮೇಲೆ ಯುದ್ಧ ಮಾಡಬೇಕಂತಂತೇಳಿ ಬರ್ತಾನೆ. ಅದೇ ವರ್ಲ್ಡ್ ವಾರ್ ಹಲ್ಕ್ನ ಕತೆ. ಸೇಮ್ ಇಲ್ಲೂ ಕೂಡ ಅದೇ ರೀತಿ ಈ ಸ್ಪೇಸ್ಶಿಪ್ ಬಂದಿದ್ದು ನೋಡಿದರೆ ವರ್ಲ್ಡ್ ವಾರ್ ಹಲ್ಕ್ ಸ್ಟೋರಿ ನಡಿಬೋದು ಅಂತಂತೇಳಿ ಫ್ಯಾನ್ಸ್ಗಳು ಅಂದ್ಕೊಳ್ತಾ ಇದ್ದಾರೆ. ಬಟ್ ಆದರೆ MCUನಲ್ಲಿ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅಂತಂತೇಳಿ ಗೊತ್ತಿಲ್ಲ. ಓಕೆ, ಈಗ ಸೀರೀಸ್ನ ಕತೆ ಕಡೆ ಬರೋಣ. ಇಲ್ಲಿ ಜೆನಿಫರ್ ಮತ್ತು ಬ್ರೂಸ್ ಇವರಿಬ್ಬರಿಗೂ ಆಕ್ಸಿಡೆಂಟ್ ಆದಾಗ ಬ್ರೂಸ್ ಕೈಲಿದ್ದಂಥ ಆ ಡಿವೈಸ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಆಗ ಅವನ ಬಾಡಿನಲ್ಲಿ ಮೆಲ್ದಾಗಿ ಹಲ್ಕ್ ಆಕ್ಟಿವ್ ಆಗೋದಕ್ಕೆ ಶುರು ಮಾಡ್ತಾನೆ. ಅದೇ ಟೈಮ್ಗೆ ಅವನನ್ನ ಕಾಪಾಡೋದಕ್ಕೆ ಬಂದಂಥ ಜೆನಿಫರ್ನ ಕೈಗೆ ಗಾಯ ಆಗಿಬಿಟ್ಟಿರುತ್ತೆ. ಅಲ್ಲಿ ಬ್ರೂಸ್ನ ರಕ್ತ ಅವಳ ಕೈಗೆ ತಾಕಿ ಅವಳಿಗೂ ಕೂಡ ಆ ಹಲ್ಕ್ ಪವರ್ ಬಂದ್ಬಿಡುತ್ತೆ. ಅದರಿಂದ ಅವಳು ಗಾಬರಿಯಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾಳೆ. ಮತ್ತೆ ಅವಳು ಆ್ಯಸ್ ಎ ನಾರ್ಮಲ್ ಜೆನಿಫರ್ ಥರ ಆದಾಗ ಅಲ್ಲಿ ಒಂದು ಹೋಟ್ಲ್ ಇರುತ್ತೆ, ಆ ಹೋಟ್ಲ್ ಹತ್ರ ಹೋಗಿ ಬ್ರೂಸ್ಗೆ ಕಾಲ್ ಮಾಡಿ ಅವನ್ನ ಪಿಕಪ್ ಮಾಡೋದಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾನೆ.
ಅಲ್ಲಿ ಕೆಲವರು ಹುಡುಗರು ಬಂದ್ಬಿಟ್ಟು ಜೆನಿಫರ್ಗೆ ರೇಕ್ಸ್ ಹಾಕ್ ಅಂತ ಹೇಳಿ ನೋಡ್ತಾರೆ, ಆದ್ರೆ ಅವಳು ಶಿಯಲ್ಕ್ ಆಗಿ ಅವರನ್ನೇ ಎದುರಿಸ್ಬಿಡ್ತಾಳೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ ಅವಳಿಗೆ ಎಚ್ಚರಿಕೆ ಆದಾಗ ಅಲ್ಲಿ ಬ್ರೂಸ್ ಒಂದು ಪ್ರೈವೇಟ್ ಆಗಿರುವಂತ ಮನೆ, ಅದು ಒಂದು ಕೋಸ್ಟಲ್ ಏರಿಯಾದಲ್ಲಿ ಇರುತ್ತೆ, ಅಲ್ಲಿ ಅವನೊಬ್ಬನೇ ಇರ್ತಾನೆ. ಅಲ್ಲಿಗೆ ಜೆನಿಫರ್ನ ಕರ್ಕೊಂಬಂದಿರ್ತಾನೆ. ಅಲ್ಲಿ ಅವಳಿಗೆ ಕಂಪ್ಲೀಟ್ ಆಗಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗ ನೀನು ಕೂಡ ಹಲ್ಕ್ ಆಗಿ ಬದಲಾಗಿ ಹೋಗ್ಬಿಟ್ಟಿದ್ಯಾ, ಈಗ ನೀನು ಕೂಡ ಒಬ್ಬಳು ಸೂಪರ್ ಹೀರೋ, ನಿನಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಹಾಗಾಗಿ ನೀನು ಕೆಲವು ಸ್ಕಿಲ್ಗಳನ್ನೆಲ್ಲ ಕಲಿಬೇಕು ಅಂತಂತೇಳಿ. ಆದರೆ ಜೆನಿಫರ್ಗೆ ಈ ಸೂಪರ್ ಹೀರೋ ಲೈಫ್ ಎಲ್ಲ ಇಷ್ಟ ಇರೋದಿಲ್ಲ, ಅವಳಿಗೆ ಮಾಮೂಲಿ ಲಾಯರ್ ಆಗಿ ಬದುಕೋದೆ ತುಂಬ ಇಷ್ಟ ಇರುತ್ತೆ. ಅವಳು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆದರೆ ಸ್ಮಾರ್ಟ್ ಹಲ್ಕ್ ವಾರ್ನ್ ಮಾಡ್ತಾನೆ, ನೀನೇನಾದರೂ ಅಪ್ಪಿತಪ್ಪಿ ಮಿಸ್ ಆಗಿ ಪಬ್ಲಿಕ್ನಲ್ಲಿ ಏನಾದ್ರೂ ಎಡವಟ್ ಆಯಿತು ನಿನ್ನಿಂದ ಆದ್ರೂ ಕೂಡ ನಿನ್ನ ಎಲ್ಲರೂ ಮಾಸ್ಟರ್ ಅಂತಂತೇಳಿ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಪಟ್ಟದಿಂದ ಆಚೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಂತೇಳಿ. ಯಾಕಂದ್ರೆ ಬ್ರೂಸ್ ಇಂಥ ಪ್ರಾಬ್ಲಮನ್ನೆಲ್ಲ ಫೇಸ್ ಮಾಡಿರ್ತಾನೆ, ಅದು ಇನ್ಕ್ರೆಡಿಬಲ್ ಹಲ್ಕ್ ಸಿನಿಮಾದಲ್ಲಿ. ಅಲ್ಲಿ ಹಲ್ಕ್ ಒಬ್ಬ ಕೆಟ್ಟವನು ಅಂತಂತೇಳಿ ಅನ್ಕೊಂಡಿರ್ತಾರೆ, ಅದರಿಂದ ಅವನು ಆಚೆ ಬರಬೇಕು ಅಂತಂತೇಳಿ ಹರಸಾಹಸನೇ ಮಾಡಿರ್ತಾನೆ. ಅವನ ದೃಷ್ಟಿಕ್ಕೆ ಅವನು ಅವೆಂಜರ್ಸ್ ಟೀಮನ್ನು ಸೇರ್ಕೊಂಡ್ಬಿಟ್ಟು ಒಂದಿಷ್ಟು ಒಳ್ಳೆ ಕೆಲಸನ ಮಾಡಿ ಈಗ ಹೀರೋ ಅಂತ ಅನ್ನಿಸ್ಕೊಂಡಿದ್ದಾನೆ. ಆದರೆ ಅಬೋಮಿನೇಷನ್ನ ಕತೆ ಬೇರೆ. ಅವನ ಇಂಟೆನ್ಷನ್ ಒಳ್ಳೇದಿದ್ರೂ ಕೂಡ ಅವನನ್ನು ಮಾಸ್ಟರ್ ಅಂತ ತಿಳಿದು ಈಗಲೂ ಅವನನ್ನು ಪ್ರೆಷರ್ನಲ್ಲಿ ಕೂಡ ಹಾಕಿದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡಿರೋಂಥ ಸ್ಮಾರ್ಟ್ ಹಲ್ಕ್ ಜೆನಿಫರ್ಗೆ ಬುದ್ಧಿವಾದ ಹೇಳಿ, ನೀನೀಗ ಬಲವಂತದಿಂದ ಆದ್ರೂ ಪರವಾಗಿಲ್ಲ, ನೀನು ಹಲ್ಕನ್ನು ಕಂಟ್ರೋಲ್ ಮಾಡೋದನ್ನು ಕಲಿಯಲೇಬೇಕು ಅಂತಂತೇಳಿ. ಓಕೆ, ಅಲ್ಲಿ ಬ್ರೂಸ್ ಬಲವಂತ ಮಾಡ್ತಾ ಇದ್ದಾನೆ ಅಂತನ್ನೋ ಕಾರಣಕ್ಕೋಸ್ಕರ ಜೆನಿಫರ್ ಕಷ್ಟ ಪಟ್ಕೊಂಡು ಅದನ್ನೆಲ್ಲ ಕಲಿತಾ ಇರ್ತಾಳೆ. ಬಟ್ ತುಂಬ ಫೈನ್ ಆಗಿ ಅವಳು ಎಲ್ಲವನ್ನೂ ಬೇಗ ಬೇಗ ಕಲ್ತ್ಕೊಳ್ತಾ ಇರ್ತಾಳೆ. ಬಟ್ ಇದನ್ನೇ ಎಷ್ಟು ದಿನ ಮಾಡ್ಕೊಂಡಿರೋದು ಅಂತಂತೇಳಿ ಒಂದು ದಿನ ನಿರ್ಧಾರ ಮಾಡಿ ಹೋಗಲೇಬೇಕು ಅಂತಂತೇಳಿ ರೆಡಿಯಾಗಿ ಹೊರಡ್ತಾಳೆ. ಬಟ್ ಇದಕ್ಕೆ ಸ್ಮಾರ್ಟ್ ಹಲ್ಕ್ ಒಪ್ಕೊಳ್ಳೋದಿಲ್ಲ, ನೀನು ಕಂಪ್ಲೀಟ್ ಆಗಿ ಫಿಟ್ ಆಗೋ ತನಕ ಇಲ್ಲಿಂದ ಹೋಗೋ ಹಾಗಿಲ್ಲ ಅಂತಂತೇಳಿ ಹಠ ಮಾಡ್ತಾರೆ. ಆ ಹಠ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಇಬ್ರು ಕಿತ್ತಾಟ ಮಾಡಿಕೊಂಡು ಹೊಡೆದಾಟಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ದೊಡ್ಡ ಫೈಟೇ ನಡೆದೋಗ್ಬಿಡುತ್ತೆ. ಇವರಿಬ್ಬರು ಹೊಡೆದಾಟಕ್ಕೆ ತೆಂಗಿನ ಮರಗಳೆಲ್ಲ ಬಿದ್ದೋಗ್ಬಿಡ್ತವೆ, ಅಲ್ಲಿನ ಎಳ್ನೀರುಗಳೆಲ್ಲ ಪದ ಪಥ ಅಂತ ಉದುರೋಗ್ಬಿಡ್ತವೆ. ಸಾಲದಕ್ಕೆ ಬ್ರೂಸ್ ಮತ್ತೆ ಟೋನಿ ಇವರಿಬ್ಬರ ಫ್ರೆಂಡ್ಶಿಪ್ನ ಸಂಕೇತ ಆಗಿದ್ದಂತ ಬ್ರೂಸ್ ಬಾರ್ ಕೂಡ ಬಿದ್ದೋಗ್ಬಿಡುತ್ತೆ. ಇದರಿಂದ ಹಲ್ಕ್ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟು ಪುಣ್ಯಾತ್ಗಿತ್ತಿ ನೀನು ಸವಾಸ ಸಾಕು ಹೋಗ್ಬಿಡು ಅಂತಂತೇಳಿ ಕಳ್ಸ್ಕೊಟ್ಬಿಡ್ತಾನೆ. ಈಗ ಅವಳು ವಾಪಸ್ ಬಂದು ಅವಳ ಲಾಯರ್ ಕೆರಿಯರ್ ಅನ್ನ ಮುಂದುವರಿಸ್ತಾ ಇದ್ದಾಳೆ. ಈ ರೀತಿ ಅವಳ ಆರಿಜಿನ್ ಸ್ಟೋರಿಯನ್ನ ಎಕ್ಸ್ಪ್ಲೈನ್ ಮಾಡಿ, ಸರಿ ನಾನೀಗ ವಾದ ಮಾಡೋದಕ್ಕೆ ಹೋಗ್ಬೇಕು, ಇದು ಲಾಯರ್ ಶೋ ಟೈಮ್ ಅಂತಂತೇಳಿ ಹೊರಟು ಬಿಡ್ತಾಳೆ. ಅಷ್ಟಕ್ಕೂ ಅವಳು ವಾದ ಮಾಡಬೇಕಾಗಿರೋದು GLK & H ಅನ್ನೋ ಒಂದು ಸಂಸ್ಥೆಯ ಆಪೋಸ್ ಆಗಿ. ಈ ಸಂಸ್ಥೆಯ ಕೆಲಸ ಏನಪ್ಪ ಅಂತಂತೇಳಿದ್ರೆ, ಯಾರಿಗೆಲ್ಲ ಸೂಪರ್ ಹ್ಯೂಮನ್ಗಳಿರ್ತಾರೆ ಅವ್ರಿಗಿರುವಂಥ ರೆಸ್ಪಾನ್ಸಿಬಿಲಿಟಿ ಮತ್ತು ಅವರು ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಕನ್ಸಲ್ಟಿಂಗ್ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಈಗ ಈ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಯಾವುದೋ ಒಬ್ಬ ವ್ಯಕ್ತಿದು ಆಕ್ಸಿಡೆಂಟಲ್ ಡೆತ್ ಆಗಿದೆ ಅಂತಂತೇಳಿ ಒಂದು ಕೇಸ್ ಇರುತ್ತೆ, ಅದ್ರ ಬಗ್ಗೆ ಈಗ ವಾದ ಮಾಡಬೇಕಾಗಿರುತ್ತೆ. ಆ್ಯಕ್ಚುಲಿ ಕಾಮಿಕ್ಸ್ನಲ್ಲಿ ಶಿಯಲ್ಕ್ ಈ ಸಂಸ್ಥೆಯ ಪರವಾಗಿ ವಾದ ಮಾಡೋದಕ್ಕಂತಂತೇಳಿ ಒಪ್ಕೊಂಡಿರ್ತಾಳೆ. ಆದರೆ ಈ ಸೀರೀಸ್ನಲ್ಲಿ ಅದರ ಆಪೋಸ್ ಆಗೇನೆ ವಾದ ಮಾಡೋಕೆ ಅಂತಂತೇಳಿ ಹೊರಟಿದ್ದಾಳೆ. ಆದರೆ ಅದೇ ಟೈಮ್ಗೆ ಅಲ್ಲಿಗೆ ಟಿಟಾನಿಯಾ ಬಂದು ಅಟ್ಯಾಕ್ ಮಾಡ್ತಾಳೆ, ಜಾಸ್ತಿ ಧಮಕಿ ಹಾಕೋದಕ್ಕೆ ಶುರು ಮಾಡ್ತಾಳೆ. ಆಗ ಶಿಯಲ್ಕ್ ಆಕ್ಟಿವ್ ಆಗಿ ಅವಳಿಗೆ 4 ಬಿಟ್ಟು ಮಲಗಿಸ್ಬಿಡ್ತಾಳೆ. ಈಗ ನಾನು ವಾದ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತಂತ ಹೇಳ್ತಾಳೆ. ಅಲ್ಲಿಗೆ ಈ ಎಪಿಸೋಡು ಮುಗಿಯುತ್ತೆ. ಇನ್ನು ಕೊನೆಯದಾಗಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇದೆ. ಈ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಏನು ಹೇಳಬೇಕು ಅಂತಂತೇಳಿ ಗೊತ್ತಾಗಲಿಲ್ಲ. ಯಾಕಂತೇಳಿದ್ರೆ ಇದನ್ನು ಸುಮ್ಮನೆ ಸಂಬಂಧ ಇಲ್ಲದೆ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ತುಂಬ ದಿನಗಳಿಂದನೂ ಕೆಲವರು ಟ್ರೋಲರ್ಸ್ಗಳು ಈ ಥರ ಕ್ಯಾಪ್ಟನ್ ಅಮೇರಿಕಾಗೆ ಟೀಸ್ ಮಾಡಿದ್ದು ಕೂಡ ಉಂಟು. ಕ್ಯಾಪ್ಟನ್ ಅಮೇರಿಕಾ ಪಾಪ 70 ವರ್ಷ ಆದ್ರೂ ಕೂಡ ವರ್ಜಿನ್ ಆಗಿನೆ ಸತ್ಬಿಟ್ಟ ಅಂತಂತೇಳಿ. ಬಟ್ ಅಂತ ಮೇಮ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡೋರಿಗೆ ಇದೊಂದು ರೀತಿ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಇಲ್ಲಿ ಹಲ್ಕ್ ಹೇಳೋ ಪ್ರಕಾರ ಕ್ಯಾಪ್ಟನ್ 1943 ಅವನ ವರ್ಜಿನಿಟಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ ಅಂತ. ಇದೆಂಥ ಟಾಪ್ ಸೀಕ್ರೆಟ್ ನೋಡ್ರಿ. ಈ ವಿಚಾರನ ಬ್ರೂಸ್ನಿಂದ ಬಾಯಿ ಬಿಡಿಸೋದಿಕ್ಕೆ ಜೆನಿಫರ್ ಕುಡಿದಿರೋ ಥರ ನಾಟಕ ಮಾಡಬೇಕಾಗಿ ಬಂತು. ಬಟ್ ಇದು ಶಿಯಲ್ಕ್ ಸ್ಟೋರಿಗೇನು ಕನೆಕ್ಟ್ ಆಗಿರೋದಿಲ್ಲ ಅನ್ಕೊಳ್ತೀನಿ, ಸುಮ್ಮನೆ ತಮಾಷೆಗೆ ಹಾಕಿರ್ತಾರಷ್ಟೇ. ಓಕೆ, ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.